ಯಾಕೆ ನಾಚಿಕೆ ಬರಬೇಕು ಅಂತಂದ್ರೆ, ಒಬ್ಬ ದೇಶದ ಪ್ರಧಾನಿ ಇಲ್ಲಿ ಒಂದು ರಾಜ್ಯ ಒತ್ತಿ ಉರಿತಿದೆ ಅಂತಂದ್ರೆ ಅವ್ರು ಒಂದು 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 ವರ್ಷದಿಂದನೂ ಈ ಸಮಸ್ಯೆ ಅವರು ಕಾಣ್ತಾ ಇಲ್ವಾ? ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಜನ ಸಾಯ್ತಾ ಇದ್ದೀವಿ. ನಿನ್ನೆ ಒಬ್ಬ ಹೋರಾಟಗಾರ ವಿಷ ಕುಡಿದಿದ್ದಾನೆ, ಅವ್ರ ತಂದೆ ಹೇಳ್ತಾನೆ ಆ ನೀರಿನ ಸಲುವಾಗಿ ನನ್ನ ಮಗ ಸತ್ರು ಪರವಾಗಿಲ್ಲ, ನಮಗೆ ನೀರು ಸಿಗಬೇಕು ಅಂತೇಳಿ. ನಮ್ಮ ರಾಜ್ಯದಲ್ಲಿ ಇವತ್ತು ಮಹದಾಯಿ ಯೋಜನೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ನೀರಿನ. ಇವತ್ತು ಪ್ರಧಾನಮಂತ್ರಿಗಳು ಯಾಕೆ ಮಾನ ವಹಿಸಿದ್ದಾರೆ ಅರ್ಥ ಆಗ್ತಿಲ್ಲ. ಈ ರಾಜಕಾರಣಿಗಳು ಎಷ್ಟು ದರಿದ್ರವಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ, ನಾನು 3 ದಿನಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮಗಳಲ್ಲಿ ಏನು ಡಿಸ್ಕಷನ್ ನಡೀತಾ ಇದೆ, ಅವನು ಕಾಂಗ್ರೆಸ್ನವ್ನು ಮಾಡಿಲ್ಲ, ಇವನು BJP ಅವ್ನು ಮಾಡಿಲ್ಲ, ಇನ್ನೊಬ್ಬರು ಯಾವನು JDS ಅವ್ನು ಮಾಡಿಲ್ಲ. ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಬರಬೇಕು. ರಾಜಕಾರಣಿಗಳಿಗೆ ನಾನು ಏನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ರಾಜ್ಯದ ನೆಲ ಜಲ ಭಾಷೆ ವಿಚಾರಕ್ಕೆ ಬರ್ತದೋ ಎಲ್ಲ ಪಕ್ಷವನ್ನು ತ್ಯಜಿಸಿ ನೀವೆಲ್ಲರೂ ಹೋರಾಟಕ್ಕೆ ಬರಬೇಕು. ಇವತ್ತು ನಮ್ಮ ಹೋರಾಟದ ಉದ್ದೇಶ ಇಷ್ಟೇ, ಎಲ್ಲ ರಾಜಕಾರಣಿಗಳು ಒಂದಾಗಬೇಕು, ಮಹದಾಯಿ ಯೋಜನೆಗೆ ಹೋರಾಟಕ್ಕೆ ಬರಬೇಕು. ಮಾನ್ಯ ನರೇಂದ್ರ ಮೋದಿ ಅವರು ಗಮನಕ್ಕೆ ತಂದು ಈ ಹೋರಾಟಕ್ಕೆ ಜಯ ಸಿಗಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ರಾಯಚೂರಿಂದ ನಂದಾ ಕಟ್ಟಿಮನಿ, ಸಂಗೊಳ್ಳಿ ರಾಯಣ್ಣ ಸಂಘಟನೆ.